ವೀಕ್ಷಕರ ಇವತ್ತಿನ ದಿನ ನಿಮಗೆ ತುಂಬ ಶಕ್ತಿಶಾಲಿಯಾಗಿರುವಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಆಯಿತಾ, ಎಷ್ಟೋ ತಿಂಗಳುಗಳಿಂದ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿರ್ತೀರಾ, ಲವ್ ಮಾಡಿರ್ತೀರಾ, ಆಯಿತಾ, ಏನೋ ಒಂದು ಸಣ್ಣ ವಿಚಾರದಿಂದ, ಒಂದು ಸಣ್ಣ ಒಂದು ಮಾತಿನಿಂದ ಒಂದು ಮನಸ್ತಾಪ ಮಾಡಿಕೊಂಡು ನೀವು ಇಷ್ಟಪಟ್ಟಿರೋ ಹುಡುಗಿ ನಿಮ್ಮಿಂದ ದೂರ ಆಗಿರ್ತಾಳೆ, ಆಯಿತಾ, ಅಥವಾ ನಿಮ್ಮ ಹುಡುಗ ದೂರ ಆಗಿರ್ಬೋದು, ಆಯಿತಾ. ಈ ರೀತಿ ಒಂದು ನಾನಾ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಿದ್ದರೆ, ಆಯಿತಾ ವೀಕ್ಷಕರೇ, ನೀವು ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಒಂದು ಅಡ್ಡಿ ಆತಂಕಗಳು ತೊಂದರೆಗಳು ಇದ್ದರೆ, ಆಯಿತಾ, ಏನೋ ಒಂದು ಸುಲ್ಲಕ ಕಾರಣದಿಂದ, ಒಂದು ಸಣ್ಣ ವಿಚಾರದಿಂದ ಮನಸ್ತಾಪ ಮಾಡಿಕೊಂಡು ನಿಮ್ಮ ನಂಬರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಕೊಂಡು, ಆಯಿತಾ, ನಿಮ್ಮಿಂದ ದೂರ ಆಗಿದ್ದರೆ, ಆಯಿತಾ ವೀಕ್ಷಕರೇ, ಇಲ್ಲ ನಿಮ್ಮಿಂದನೇ ಯಾವುದೋ ಒಂದು ದೊಡ್ಡ ತಪ್ಪಾಗಿದ್ದರೆ, ಅಥವಾ ನಿಮ್ಮ ಹುಡುಗಿ ಕಡೆಯಿಂದನೇ ಏನೋ ತಪ್ಪಾಗಿದ್ದರೆ, ಇಬ್ಬರೂ ದೂರ ಆಗಿಬಿಟ್ಟು ಮನಸ್ತಾಪ ಮಾಡಿಕೊಂಡು ಜಗಳ ಮಾಡ್ಕೊಂಡು ಕಿರಿಕಿರಿ ಆಗಿ ದೂರ ಆಗಿರ್ತೀರ, ಆಯಿತಾ. ಆ ಟೈಮಲ್ಲಿ ಮತ್ತೆ ಅವಳು ಬೇಕು ಅನ್ನೋ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ, ಅವಳು ನನ್ನ ಹತ್ರ ಬರಬೇಕು ಅನ್ನೋ ಒಂದು ನಿಮಗೆ ಇಂಟೆನ್ಷನ್ ಇದ್ದರೆ ಈ ಒಂದು ತಂತ್ರವನ್ನು ಮಾಡಿ, ಆಯಿತಾ. ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಐಕನನ್ನು ಒತ್ತಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ತಂತ್ರವನ್ನು ಸುಲಭವಾಗಿ ಮಾಡ್ಬೋದು, ಆಯಿತಾ. ಕೇವಲ ಎಕ್ಕದ ಎಲೆ ಮತ್ತು ನಿಂಬೆಹಣ್ಣು, ಆಯಿತಾ ವೀಕ್ಷಕರೇ. ಮತ್ತು ವಿಶೇಷವಾಗಿ ಏನಂತ ಹೇಳಿದರೆ ವೀಕ್ಷಕರೇ, ಕಪ್ಪು ಕುಂಕುಮ, ಆಯಿತಾ ವೀಕ್ಷಕರೇ. ಈ ಒಂದು ಕಪ್ಪು ಕುಂಕುಮದಿಂದ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಸುಲಭವಾಗಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ, ಆಯಿತಾ. ಬನ್ನಿ ವೀಕ್ಷಕರೇ, ಇದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಎಂಬುದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಮೊದಲಿಗೆ ಒಂದು ಲಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀಯ ಹೆಸರು ಬರೀರಿ, ಆಯಿತಾ. ನಾನು ಎಕ್ಸಾಂಪಲ್ಲಾಗಿ ನವ್ಯ, ನೋಡಿ ವೀಕ್ಷಕರೇ, ನವ್ಯ ಅಂತ ಬರೀತಾ ಇದ್ದೀನಿ, ಆಯಿತಾ. ಈ ಒಂದು ಭಾಗದಲ್ಲಿ, ಒಂದು ಕೆಳಭಾಗದಲ್ಲಿ ನಿಮ್ಮ ಹೆಸರು, ನಾನು ಎಕ್ಸಾಂಪಲ್ಲಾಗಿ ರಾಮ್, ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರೆದಿದ್ದೀನಿ. ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ, ಆಯಿತಾ ವೀಕ್ಷಕರೇ. ನೋಡಿ, ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆ ಹಾಕಿ, ಆಯಿತಾ. ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ, ಈ ಒಂದು ಎಲೆಯಲ್ಲಿ, ಆಯಿತಾ ವೀಕ್ಷಕರೇ, ಈ ಒಂದು ಎಲೆಯಲ್ಲಿ ಈ ರೀತಿಯಲ್ಲಿ, ಆಯಿತಾ, ಒಂದು ವಶೀಕರಣ ಚಿಹ್ನೆಯನ್ನು ನೀವು ಬರೀಬೇಕು, ಆಯಿತಾ ವೀಕ್ಷಕರೇ. ನೋಡಿ, ಈ ರೀತಿಯಲ್ಲಿ ಬರೆದ್ಬಿಟ್ಟು ಮಧ್ಯಭಾಗದಲ್ಲಿ ಹುಡುಗಿಯ ಹೆಸರು, ನಾನು ಎಕ್ಸಾಂಪಲ್ ತಗೊಂಡಿದ್ದೀನಲ್ಲ ವೀಕ್ಷಕರೇ, ನವ್ಯ ಅಂತ, ನಾನು ನವ್ಯ ಅಂತ ಬರೀತಾ ಇದ್ದೀನಿ. ಮತ್ತು ಈ ಒಂದು ಭಾಗದಲ್ಲಿ ಕ್ಲೀಮ್, ಕ್ಲೀಮ್, ಈ ರೀತಿಯಲ್ಲಿ ವೀಕ್ಷಕರೇ ಎಲ್ಲ ಭಾಗದಲ್ಲೂ ಬರಿಬೇಕಾಗುತ್ತೆ ವೀಕ್ಷಕರೇ, ಆಯಿತಾ. ನೋಡಿ, ಕ್ಲೀಮ್, 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 ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರೆದಾದ ನಂತರ ಒಳಭಾಗದಲ್ಲಿ ಶ್ರೀ, 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 ಈ ರೀತಿಯಲ್ಲಿ ಬರಿಬೇಕಾಗುತ್ತೆ ವೀಕ್ಷಕರೇ, ಆಯಿತಾ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಇನ್ನೊಂದು ಎಲೆ ಭಾಗದಲ್ಲಿ, ಮತ್ತು ಈ ಒಂದು ಎಲೆ ಭಾಗದಲ್ಲಿ ಅದೇ ರೀತಿಯಲ್ಲಿ ಒಂದು ಸ್ವಸ್ತಿಕ್ ಮಾರ್ಕ್ ಆಗು ಮಾಡುವಂತಹ ಒಂದು ವಶೀಕರಣ ಚಿಹ್ನೆ, ಆಯಿತಾ ವೀಕ್ಷಕರೇ. ಈ ಒಂದು ವಶೀಕರಣ ಚಿಹ್ನೆಯನ್ನು ಈ ರೀತಿಯಲ್ಲಿ ಬರೀರಿ, ಆಯಿತಾ. ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ, ಒಳಭಾಗದಲ್ಲಿ ಹುಡುಗನ ಹೆಸರು, ನಾನು ವೀಕ್ಷಕರೇ ಬರೆದಿದ್ದೀನಲ್ಲ ಎಕ್ಸಾಂಪಲ್ಲಾಗಿ ರಾಮ್ ಅಂತ, ಇದರ ಭಾಗದ ಇದರ ಒಂದು ಎಳೆಯ ಭಾಗದಲ್ಲಿ ಬರಿಬೇಕಾಗುತ್ತೆ ರಾಮ್ ಅಂತ. ಮತ್ತು ಅದೇ ರೀತಿಯಲ್ಲಿ ಕ್ಲೀಮ್ ಎಲ್ಲ ಭಾಗದಲ್ಲೂ, ಆಯಿತಾ ವೀಕ್ಷಕರೇ, ಎಲ್ಲ ಭಾಗದಲ್ಲೂ ಅದೇ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ, ಆಯಿತಾ. ನೋಡಿ, ಕ್ಲೀಮ್, 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 ವೀಕ್ಷಕರೇ, ಈ ಒಂದು ಮಾಡೋ ಟೈಮ್ನಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಕೂಡೋದು, ಆಯಿತಾ ವೀಕ್ಷಕರೇ, ಒಬ್ಬರೇ ಕೂತ್ಕೊಂಡು ಮಾಡಿ, ಆಯಿತಾ, ಖಂಡಿತವಾಗಿ ಇದು ಸಕ್ಸಸ್ ಆಗುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ, ಈ ಒಂದು ನಿಂಬೆ ಹಣ್ಣನ್ನು ಎರಡು ಪೀಸ್ ಮಾಡಿ, ಆಯಿತಾ ವೀಕ್ಷಕರೇ, ಈ ಒಂದು ಮಧ್ಯಭಾಗದಲ್ಲಿ, ಆಯಿತಾ ವೀಕ್ಷಕರೇ, ಈ ಒಂದು ಮಧ್ಯಭಾಗದಲ್ಲಿ ಪ್ಲಸ್ ಅಂತ ಹಾಕಿದ್ದೀವಲ್ಲ, ಈ ಒಂದು ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಪೀಸ್ ಮಾಡಿ, ಆಯಿತಾ. ಮಾಡಿದ ನಂತರ ವೀಕ್ಷಕರೇ, ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಪ್ಪು ಕುಂಕುಮ, ಆಯಿತಾ ವೀಕ್ಷಕರೇ, ಈ ಒಂದು ಕಪ್ಪು ಅಂಜನವನ್ನು ಈ ಒಂದು ನಿಂಬೆ ಹಣ್ಣಿನ ಮೇಲೆ ಹಾಕಿ, ಆಯಿತಾ ವೀಕ್ಷಕರೇ. ನೋಡಿ, ಈ ರೀತಿಯಲ್ಲಿ ಹಾಕಬೇಕಾಗುತ್ತೆ. ನೋಡಿ ವೀಕ್ಷಕರೇ,
ಸಂಪೂರ್ಣವಾಗಿ ಈ ರೀತಿಯಲ್ಲಿ ಹಾಕಬೇಕು. ಆಯಿತಾ ವೀಕ್ಷಕರೇ, ತುಂಬ ಶಕ್ತಿಶಾಲಿಯಾಗಿರುವಂತಹ ಒಂದು ತಂತ್ರ ವೀಕ್ಷಕರೇ. ಇದನ್ನು ಒಂದು ಒಳ್ಳೆ ಉದ್ದೇಶದಿಂದ ಮಾಡಬೇಕಾಗುತ್ತೆ, ಕೆಟ್ಟ ಉದ್ದೇಶದಿಂದ ಮಾಡಬಾರದು ವೀಕ್ಷಕರೇ. ನೀವು ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡಿದ್ರೆ ಅದು ನಿಮಗೆ ಫಲಿಸಲ್ಲ, ನಿಮಗೆ ರಿಸಲ್ಟ್ ಬರೋದಿಲ್ಲ. ಒಂದು ಒಳ್ಳೆ ಉದ್ದೇಶದಿಂದ ನೀವು ಈ ತಂತ್ರವನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ. ಆಯಿತಾ ನೋಡಿ ವೀಕ್ಷಕರೇ, ಈ ಒಂದು ಸುಲಭ ತಂತ್ರ ಆಯಿತಾ ವೀಕ್ಷಕರೇ. ಕಪ್ಪು ಅಂಜನದಿಂದ ಈ ರೀತಿಯಲ್ಲಿ ಮಾಡಿ ವೀಕ್ಷಕರೇ, ಸುಲಭವಾಗಿ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ. ಆಯಿತಾ, ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಏನಾರು ಆಗಿದ್ದರೆ ಈ ಒಂದು ವಿಧಾನವನ್ನು ಮಾಡಿ, ಸುಲಭವಾಗಿ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ, ಮತ್ತೆ ನಿಮ್ಮ ಲೈಫ್ನಲ್ಲಿ ಜಗಳ ಆಗೋದಿಲ್ಲ. ಆಯಿತಾ, ಮದುವೆ ಆಗಿ 2-3 ವರ್ಷದಲ್ಲೇ ನಿಮ್ಮಲ್ಲಿ ಕಲಹ ಆಗಿಬಿಟ್ಟು, ಆಯಿತಾ ನಿಮ್ಮ ಅತ್ತೆ ಮಾವಂದಿರು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡಿ. ಆಯಿತಾ, ನಿಮ್ಮ ಮಿಸ್ಸಸ್ಸು ನಿಮ್ಮ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ, ಮತ್ತೆ ಅವಳು ನಮ್ಮನ್ನು ಜಗಳ ಕಾಡಿಸ್ತಾ ಇದ್ದಾಳೆ, ನೆಮ್ಮದಿ ಅನ್ನೋದಿಲ್ಲ. ಈ ರೀತಿಯಲ್ಲಿ ಇದ್ರೆ ನಾನಾ ರೀತಿಯಲ್ಲಿ ಸಮಸ್ಯೆಗಳಿದ್ರೆ ಈ ತಂತ್ರ ಮಾಡಿ ಸುಲಭವಾಗಿ ನಿಮ್ಮ ಕೈ ಹಿಡಿತಕ್ಕೆ ಅವರು ಬರ್ತಾರೆ. ಆಯಿತಾ ವೀಕ್ಷಕರೇ, ಈ ಒಂದು ಸಂಚಿಕೆ ಆಯಿತಾ ವೀಕ್ಷಕರೇ, ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಕ್ಕೆ ಹೇಳಿ, ಲೈಕ್ ಮಾಡಕ್ಕೆ ಹೇಳಿ, ಕಮೆಂಟ್ ಮಾಡಕ್ಕೆ ಹೇಳಿ ವೀಕ್ಷಕರೇ. ಆಯಿತಾ ಆಯಿತಾ ವೀಕ್ಷಕರೇ, ಈ ಸಂಪೂರ್ಣವಾಗಿ ಇದೆಲ್ಲ ಮಾಡಿದ ನಂತರ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ, ಹರಿಯೋ ನದಿಯಲ್ಲಿ ಬಿಟ್ಬಿಡಿ. ಆಯಿತಾ ವೀಕ್ಷಕರೇ, ಹರಿಯೋ ನದಿಯಲ್ಲಿ ಒಂದು ತೆಂಗಿನಕಾಯಿಯಲ್ಲಿ ತೆಂಗಿನಕಾಯಿಯನ್ನು ಒಡೆದು, ಆ ನದಿಯ ಪಕ್ಕದಲ್ಲಿ ತೆಂಗಿನಕಾಯಿಯನ್ನು ಒಡೆದು ಇದನ್ನು ಹರಿಯೋ ನದಿಯಲ್ಲಿ ಬಿಟ್ಬಿಡಿ. ಬಿಟ್ಟಿದ ತಕ್ಷಣವೇ ವೀಕ್ಷಕರೇ, ಹೇಳದೆ ಕೇಳದೇನೆ ನಿಮ್ಮ ಕಣ್ಣು ಮುಂದೆನೇ ಬಂದ್ಬಿಡ್ತಾರೆ ಅವರು. ಆಯಿತಾ, ಎಷ್ಟೋ ತಿಂಗಳುಗಳಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ನಂಬರ್ ಏನಾದರೂ ರಿಸೀವ್ ಮಾಡ್ತಾ ಇಲ್ಲ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದರೆ ಫಸ್ಟ್ ಕಾಲ್ ಬರೋದೆ ಅವ್ರದ್ದು ನಿಮಗೆ. ಆಯಿತಾ ವೀಕ್ಷಕರೇ, ಮಾಡಿ ವೀಕ್ಷಕರೇ, ಖಂಡಿತ ಇದರ ರಿಸಲ್ಟು ನಿಮಗೆ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ. ಆಯಿತಾ, ನಮಸ್ಕಾರ.